ಹಾಯ್ ಹಲೋ, ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ರೂಪಾ ಬ್ಲಾಗ್ಸ್ ಇನ್ ಕನ್ನಡ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ದ. ಸೊ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ. ತುಂಬ ದಿನ ಆಗಿದ್ದು ನಾನು ಕ್ಯಾಮ್ರಾ ಮುಂದೆ ಬಂದು, ಕಾರಣ ಸೊ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಕ್ಯಾಮ್ರಾ ಮುಂದೆ ಅಷ್ಟಾಗಿ ಕಾಣಿಸ್ಕೋತಿರಲಿಲ್ಲ. ಬಟ್ ಇನ್ನು ಮುಂದೆ ನನ್ನ ಬ್ಲಾಗ್ಸ್ನಲ್ಲಿ ನಾನು ಕಾಣಿಸ್ಕೋತಾ ಹೋಗ್ತೀನಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಾನಿವಾಗ 8 ಮಂತ್ಸ್ ಪ್ರೆಗ್ನೆಂಟಲ್ಲಿದ್ದೀನಿ. ಸೊ ಕೆಲವೊಂದಷ್ಟು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಾರಣಾಂತರಗಳಿಂದ. ಸೊ ರೆಸ್ಟಲ್ಲಿರಬೇಕು ಅಂತ ಹೇಳಿದ್ರಿಂದ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನಾನು ಮಾಡೋಕ್ಕಾಗಲಿಲ್ಲ. ಅದ್ರ ಮಧ್ಯೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ನ ಹಾಕ್ತಾ ಇದೆ. 8 ಮಂತಲ್ಲಿರೋದ್ರಿಂದ ಇನ್ನು ಮುಂದೆ ನಾನು ನಿಮ್ಮ ಜೊತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಗ್ತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ನಿಮ್ಮ ಜೊತೆ ಹೋಗ್ತಾ ಹೋಗುತ್ತೆ. ಆ್ಯಂಡ್ ನಂಗೆ ಬಹಳಷ್ಟು ಖುಷಿ ಇದೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೆ. ಆ್ಯಂಡ್ ಇವತ್ತಿನ ಒಂದು ಬ್ಲಾಗ್ ನನ್ನ ಜರ್ನಿಯಲ್ಲಿ ನಾನು ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿಯಾಗಿ ಫುಡ್ನ ತೊಗೋತಿದ್ದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಹೋಗ್ತೀನಿ. ನಾನಂತೂ 5 o'clock ಅರೌಂಡ್ 6 o'clock ಕೆಲವೊಮ್ಮೆ ಹಿಡ್ದು ತಕ್ಷಣವೇ ನಾನು ಒಂದು ಗ್ಲಾಸಾಗಿ ಬಿಸಿ ಬಿಸಿಯಾಗಿ ನೀರನ್ನು ತೊಗೋತಿದ್ದೆ. ಅದರ ಜೊತೆಗೆ ಒಂದು ಲೋಟ ಫುಲ್ ಮಿಲ್ಕ್ ಜೊತೆಗೆ ಪೌಡರ್ ಮಿಲ್ಕ್ ಅಂದರೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರುವಂತಹ ಪ್ರೋಟೀನ್ ಪೌಡರ್ನ ನಾನು ತೊಗೋತಿದ್ದೆ. ಕೆಲವರಿಗೆ ಸಜೆಸ್ಟ್ ಮಾಡ್ತಾರೆ, ಕೆಲವರಿಗೆ ನಾರ್ಮಲ್ ಮಿಲ್ಕ್ ಕೂಡ ಕುಡಿಬಹುದು. ಈ ತಿಂಡಿಗೆ ಮನೇಲಿ ಯಾವುದೇ ರೀತಿಯಾದಂಥ ತಿಂಡಿ ಕೂಡ ತೊಗೋತಾ ಇದ್ದೆ ನಾನು. ಅದರ ಜೊತೆಗೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಮುದ್ದೆ, ಅದಕ್ಕೆ ಸೊಪ್ಪು ಕಾಳು, ಹೆಚ್ಚಾಗಿ ಕಾಳನ್ನ ತೊಗೋಬೇಕು, ಸೊಪ್ಪು ಕಾಳನ್ನ ತೊಗೋತಿದ್ದೆ. ಇದು ಕೂಡ ಅಷ್ಟೇ, ತುಂಬ ಪ್ರೋಟೀನ್ ಇರುವಂತಹದ್ದನ್ನು ಜಾಸ್ತಿ ಈ ಟೈಮಲ್ಲಿ ನಾವು ಸೇವಿಸಬೇಕಾಗತ್ತೆ. ಅಂದರೆ ನಾನು ಜಾಸ್ತಿ ತಿನ್ನಬೇಕಾಗತ್ತೆ. ರಾಗಿ ಕೂಡ ಹೈ ಪ್ರೋಟೀನ್ ಇರುವಂಥ ಅಂಶ. ಡೈಲಿ ನಾನು ಒಂದಿಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಮುದ್ದೆನ ತಿಂತಾ ಬರ್ತಿದ್ದೆ. ಜೊತೆಗೆ ಫ್ರೂಟ್ಸ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಡೈಲಿ ನಾನು ಆ್ಯಪಲ್ ಜೊತೆಗೆ ಆರೆಂಜ್, ಡೈಲಿ ಆರೆಂಜ್ ತಿಂತಿದ್ದೆ. ಅದರ ಜೊತೆಗೆ ನಾನು ಪೊಮೊಗ್ರಾನೇಟ್ ಅಂತೂ ಎವ್ರಿ ಡೇ ಬೈ ಡೇ ತೊಗೋತಾ ಇದ್ದೆ. ಸೊ ನೋಡಿ, ಫುಲ್ ಫ್ರೂಟ್ಸ್ನ ಒಂದೇಗೆ ನಾವು ತೊಗೋಬೋದು. ಇಂಥದ್ದೇ ಅಂತ ಫ್ರೂಟ್ಸ್ ಇಲ್ಲ, ಯಾವ ಫ್ರೂಟ್ಸ್ ಆದರೂ ನಾವು ತೊಗೋಬೋದಾಗಿತ್ತು. ಸೊ ನನಗೆ ಇದು ಹೆಚ್ಚಾಗಿ ಇಷ್ಟ ಆಗ್ತಿದ್ದರಿಂದ ನಾನು ಇದನ್ನು ತೊಗೋತಾ ಇದ್ದೆ. ಸೊ ಇದ್ರ ಜೊತೆಗೆ ನಾವು ಬೇರೆ ಆದಂತಹದ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೂಡ ತೊಗೋಬೋದು ಅಂತ ಹೇಳಿದರು. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದರು ಯಾವುದೇ ಫ್ರೂಟ್ಸ್ ತೊಗೊಂಡ್ರೂ ತೊಂದರೆ ಇಲ್ಲ ಅಂಥೇಳಿ. ಸೊ ಇದನ್ನು ಹೆಚ್ಚಾಗಿ ತೊಗೊಳ್ಳೋದ್ರಿಂದ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳಿ. ಜೊತೆಗೆ ಡ್ರೈ ಫ್ರೂಟ್ಸ್ ಅಂತೂ ಮಿಸ್ ಮಾಡೋಗೆ ಇಲ್ಲ. ಡೈಲಿ ಇಷ್ಟು ನನ್ನಂತೂ ನಾನು ಡ್ರೈ ಫ್ರೂಟ್ಸ್ನ ತೊಗೋತಾ ಇದ್ದೆ. ಇಷ್ಟು ನಾನು ಇವಾಗ ಸೇವಿಸ್ತಿರುವಂತಹ ಆಹಾರಗಳು. ಸೊ ಪ್ರೆಗ್ನೆಂಟ್ ಆದಮೇಲೆ ಕೆಲವೊಂದಷ್ಟು ಬದಲಾವಣೆಗಳು ನಮ್ಮಲ್ಲಾಗುತ್ತೆ. ಸೊ ಹೈ ಪ್ರೋಟೀನ್ನ ದಿನ ಸೇವಿಸಬೇಕಾಗತ್ತೆ. ಎಲ್ಲ ವಿಟಮಿನ್ಸ್ ಕೂಡ ತೊಗೋಬೇಕಾಗತ್ತೆ ಈ ಟೈಮಲ್ಲಿ.